ಒಂದು ವಾರ ಮುಂಚೆ ಹಣ ಸಿಕ್ಕಿ ಸರ್. ಅದು ಯಾರ್ದ ಹಣ ಅಂತ ನಮಗೆ ಸಂಬಂಧ ಇಲ್ಲ. ರೋಡಲ್ಲಿ ಬಿದ್ದು ಸಿಕ್ಕಿದ ಹಣ ಅದು. ಎಲ್ಲಿ ಸಿಕ್ತ? ಪಂಪಾಯಲಲ್ಲಿ. ಅದರಲ್ಲಿ ಪ್ರೂಫ್ ಏನು ಯಾವುದು ಇಲ್ಲ. ಅಡ್ರೆಸ್ ಇಲ್ಲ, ವಾರಸ್ಸಾರ್ ಇಲ್ಲ ಸರ್. ಎಷ್ಟು ಸಿಕ್ತು ಹಣ? ಹಣ ಒಂದು 10 ಲಕ್ಷ ರೂಪಾಯಿ. ನಾನು ಲೆಕ್ಕ ಮಾಡಲಿಲ್ಲ, 10 ಇರ್ಬೇಕು, 5 ಇರ್ಬೇಕು ಅಷ್ಟೇ. ಏನ್ ಮಾಡಿದ್ರಿ ಆಮೇಲೆ ಹಣ ಸಿಕ್ಕಿದಾದ್ಮೇಲೆ? ಹಣ ಸಿಕ್ಕದಾದ ಮೇಲೆ ನಾನು ಒಂದ್ಸಲ ತೆಗ್ದೆ, ಇಬ್ರು ಕುಡಿದೆವು. ಒಂದು ಘಟ್ಟ ಅವನಿಗೆ ಕೊಟ್ಟೆ, ನಾ ಘಟ್ಟ ಅವನ ಹತ್ರ ಇತ್ತು, ಮತ್ತೆ ಪೊಲೀಸ್ನವ್ರು ಕೊಂಡೋದ್ರು ಅದನ್ನು. ಆಮೇಲೆ ಎಂತಂತ ಕೇಳಿದ್ರು ಪೊಲೀಸ್ನವರು? ನಿಮ್ಮ ಹತ್ರ ಪೊಲೀಸ್ನವರು ನನ್ನ ಹತ್ರ ಕೇಳಿದ್ರು, ನೋಡಿ ಇದು ಎಲ್ಲಿ ಸಿಕ್ಕಿದ್ರು ನಾನು, ರೋಡಲ್ಲಿ ಸಿಕ್ಕಿದ್ರು ಮೇಡಮ್ ಅಂತ ಹೇಳಿ. ಎಷ್ಟು ಮಂದಿ ಬಂದಿದ್ರು ಪೊಲೀಸ್ನವರು? ಪೊಲೀಸ್ನವರು ಇಬ್ರು ಬಂದಿದ್ದಾರೆ. ಫಸ್ಟ್ ಹೇಗೆ ಗೊತ್ತಾಯ್ತು ಹಣ ಅಂತೇಳಿ? ಅಂದ್ರೆ ಫಸ್ಟ್ ಕಟ್ಟು ನೋಡೋಕೆ ಏನಂತ ತಿಳ್ಕೊಂಡ್ರಿ? ಕಟ್ಟು ತೆಗ್ದು ನಾನೇ ಕೇರ್ತದಲ್ಲ, ನಾನ್ ನಿಜವಾದ ಅದಕ್ಕೆ ಕಟ್ಟು ಮುಟ್ಟೋಣಲ್ಲ. ನಾನು ಅರ್ಧ ಗಂಟೆ ಕಳೆದ್ರೆ ನಾನು ಬರ್ತಿದ್ದೆ, ಅದು ಕೇರ್ತು ನೋಡೋ ನೋಟ್ರ ಬನ್ನಿ. ಯಾವ 500 2000 ಎಲ್ಲ ಇತ್ತು? 500 2000. ಎಂತ ಮಾಡಿದ್ರಿ ಹಣದಲ್ಲಿ ಫಸ್ಟ್? ಹಣಸಲ್ಲಿ ಅದರಲ್ಲಿ ಅದೇ 500 500 ಎರಡು ನೋಟ್ ತೆಗ್ದು ಅಷ್ಟೇ, 1000 ರೂಪಾಯಿ. ಅದೇ ಸರ್ ಹತ್ರ ಕೇಳಿದೆ, ಏನೇ ಮಾಡ್ಬಿಡು ಸರ್, ಎಲ್ಲ ಕೊಂಡು ಎಲ್ಲ ಗಾಂಡ ಕೊಂಡು ಬಿಟ್ಬೇ, ನಾಳೆ ಬೆಳಿಗ್ಗೆ ಬಿಡ್ತೇನೆ ಶಿವ. ನಾಯಿ ಸರ್, ನಿನಗ್ಯಾರು ಹೊಡೆದ್ರ ಊಟ ಚಾ ಮಾಡಿದ್ಯಾ? ಇಷ್ಟಕ್ಕೂ 9 ಗಂಟೆವರೆಗೆ 10 ಗಂಟೆವರೆಗೆ ಚಾ ಬರಲಿಲ್ಲ ಸರ್, ತಂದು ಕೊಡಿ ಎಲ್ಲ ಕೊಟ್ಟು ಏನು ಹೊಡಿಲಿಲ್ಲ ಅಷ್ಟೇ. ಈಗ ನೋಟಿನ ಕಟ್ಟಲ್ಲಿ ನಂಬರ್ ಏನಿದ್ರೆ ಅವ್ರಿಗೆ ಕಾಲ್ ಮಾಡಿ ಕೊಡ್ಬೋದಿತ್ತಲ್ಲ? ಕೊಡ್ಬೋದಿತ್ತಲ್ಲ. ನಿಜವಾದ ಆಕ್ಚುಲಿ ಆ ಬಾಕ್ಸ್ ಅಲ್ಲಿ ಒಂದು ನಂಬರ್ ಇದ್ರೆ ಸಹ ಅವರಿಗೆ ಕೊಡ್ಬೋದು. ಈಗ ಅವರೇ ಪಾರ್ಟಿಯೇ ಬರಲಿಲ್ಲ ಅಲ್ಲಿ. ಈಗ ಅವ್ರು ಹೇಳಿದ್ರೆ ಅಂತ ಗೊತ್ತಿಲ್ಲ, ಪಾರ್ಟಿ ಬಂದಿದ್ದಾರೆ ನೋಡಿದ್ದಾರೆ ಕೊಂಡೋಗಿದ್ದಾರೆ ಅಂತ. ಆಕ್ಚುಲಿ 3 ದಿವಸ ಇರುವಾಗ ಅರ್ಧ ಗಂಟೆ ಒಳಗೆ ಪಾರ್ಟಿ ಬರೋದು ನನಗೆ ಗೊತ್ತಾಗುದಿಲ್ಲ. ಹೌದು, ಯಾರ್ದಂತ ಗೊತ್ತಾಗ್ತಿತ್ತು ಹಣ? ನಾನು ಏನು ಇನ್ಕ್ವೈರಿ ಇದ್ರೆ ಬರ್ತೇನೆ ಅಲ್ಲಿ ಪಂಪಲ್ಲಿ. ಇಲ್ಲಿದು ಅವರಿಗೆ ಅಡ್ರೆಸ್, ಅವ್ರು ಇಲ್ಲಿ ಬರ್ತಾರೆ, ಎಸ್ ಐ ಬರ್ತಾರೆ ಇಲ್ಲಿ, ಡಿಜಿಲ್ ಹಾಕ್ಲಿಕ್ಕೆ ಬರ್ತಾರೆ ಇಲ್ಲಿ ಪಿಕಪ್ಗೆ, ಪುಳಿಯಾರಕ್ಕೆ ರೋಡ್ಲ ಪಾರ ಬಲ್ಲಿ. ಎಲ್ಲಿ ಹೋಗ್ಬಾರ್ದು ನೀವು, ಅಲ್ಲಿ ನೆರೀರಿ. ಸ್ವಲ್ಪ ಇನ್ಕ್ವೈರಿ ಉಂಟು, ಇನ್ಕ್ವೈರಿ ಮಾಡಿದ ಮೇಲೆ ಮತ್ತೆ ನೋಡುವ. ವಾರಸ್ತಾರ ಬರಲಿಲ್ಲ ಅಂದ್ರೆ ಏನಾದರೂ ಮಾಡುವ ಅಡ್ಜಸ್ಟ್ಮೆಂಟ್, ಏನಾದರೂ ಮಾಡುವ ಅಡ್ಜಸ್ಟ್ಮೆಂಟ್. ಈಗ ನೀವು 300 ರೂಪಾಯಿ ಎಲ್ಲ ದುಡಿಯೋರು ದಿನಕ್ಕೆ, ನಿಮ್ಗೆ ಅಂತ ಹಣ ಬೇಡ ಅಲ್ಲ? ಅಯ್ಯೋ ನನಗೆ ಬೇಡೇ ಬೇಡ, ಹಣ ಮನೆಗೆ ಸಹ ಕೊಂಡೋಗುದಿಲ್ಲ. ಸಿಕ್ಕಿಬಿದ್ದ ಹಣ ಬೇಡ. ನಾವು ಈ ಬೊಂಬೈಲೈನ ಬಸ್ ಅಲ್ಲಿ ದುಡಿತೇವೆ ಸರ್, ಅಂತ ಹಣ ನಾವು ಎಷ್ಟೇ ನೋಡಿ ನಾ ಬಿಟ್ಟಿದ್ದೇನೆ. 49 ವರ್ಷ ಆಯ್ತು, 19 ವರ್ಷಕ್ಕೆ ಈ ಮೋಟ್ರಿಗೆ ಬಂದಿದ್ದೇನೆ. ನೋಡಿ ನನ್ನ ಕಂಪನಿ ಇದೆ ವಿಶಾಲ್, ನಾನು ಅದರಲ್ಲೇ ಕೆಲಸ ಕಲ್ತದ್ದು, ಅದರಲ್ಲೇ ಡ್ರೈವರ್ ಆಗುದು. ಅವಾಗ ಯಾರು ಬರ್ತಿದ್ರೆ ಹಣ ಕೊಡ್ತಾ ಇದ್ರಿ, ವಾರಿಸಿದವರು ಬರ್ತಾ ಇದ್ರೆ ಸಿಕ್ಕಿಬಿದ್ದ ದಿನದಲ್ಲಿ? ಯಾರಾದ್ರೂ ಬಂದ್ರೆ ನಾವು ಕೊಡ್ಲೇಬೇಕಲ್ಲ. ಹೌದು, ಅದರಲ್ಲೇ ನಮ್ಮ ಜೀವನ ಅಲ್ಲ, ನಾವು ಮೋಟಾರ್ ಕೆಲಸ ಕಲ್ತದೆ ಅದರಲ್ಲಿ ವಿಶಾಲ್ ಟ್ರಾವೆಲ್ಸ್ ಅಲ್ಲಿ. ಅವರಿಗೆ ದೊಡ್ಡ ಸೌಕರ್ಯ, ಅವರಿಗೆ ಇವತ್ತು ಸಹ ಗೊತ್ತು ಶಿವ ಬಾಮಗ ಅದ್ರಲ್ಲಿ ಎಂತ ಕೆಲಸ ಉಂಟು ರೋಡು, ನಮ್ಮನ್ನೇ ಅವ್ರು ಬಡಿಸ್ಕೊಡು. 1000 ರೂಪಾಯಿ ತೆಗೆದು, 1000 ರೂಪಾಯಿ ತೆಗೆದು ನಾವು ಇಬ್ಬರು ಕೊಡ್ತೇವು. ಮತ್ತೆ ಇಲ್ಲಿವರೆಗೆ ಬಂದು ಅವಾಗ ಹೇಳಿದೆ, ಹೀಗೆ ಎಂತ ನನಗೆ ಎಂತ ಇಲ್ವ ಮಾತ್ರ ಇದು ನಿಮ್ಗೆ. ಅವನಿಗೊಂದು ಕಟ್ಟದ ಗುಡಿ ಕೊಟ್ಟೆ, ಪುನಃ ನಾವು ಹೋದೆ ಪಂಪೈಲ್. ಪಂಪೈಲ್ ಹೋಗಿ ಅಲ್ಲಿ ಕುಡ್ದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೆ. ಪೊಲೀಸ್ನವ್ರು ಬಂದು ತಗೊಂಡ್ರ? ಏನಂತ ಹೇಳಿದ್ರು ಪೊಲೀಸ್ನವ್ರು? ನಿನಗೆ ಎಷ್ಟು ದುಡ್ಡು ಬಂತು ಇಲ್ಲಿ ಮೇಡಮ್? ನನ್ನ ಹತ್ರ ಇಷ್ಟು ದುಡ್ಡೆಲ್ಲ ಇಲ್ಲ, ಅಲ್ಲಿ ರೋಡಲ್ಲಿ ಬಿದ್ದು ಸಿಕ್ಕಿದ್ರು ಮೇಡಮ್. ಸ್ಟೇಷನ್ ಕರ್ಕೊಂಡು ಹೋದ್ರು ಸ್ಟೇಷನ್? ಅಲ್ಲಿ ಏನು ಕೇಳಿದ್ರು? ಅಲ್ಲಿ ಸಹ ಅದೇ ಮಾತು ಕೇಳಿದ್ರೆ ಅದೇ ಹೇಳಿದ್ರು, ಎಲ್ಲ ತೆಗ್ದ್ರು. 60 ರೂಪಾಯಿ ಇತ್ತು,
ಕಿಸೆಯಲ್ಲಿ ಉಂಟು, ನನ್ನ ಹಣ 60 ರೂಪಾಯಿ. ಒಂದು ವಾರ ಆಯ್ತು, ಆಮೇಲೆ ಮತ್ತೆ ಬಂದಿಲ್ವ ಪೊಲೀಸ್ನವ್ರು ನಿಮ್ಮ ಹತ್ರ? ಇಲ್ಲ, ನಾ ಕೇಳಿದೆ ಅವ್ರ ಹತ್ರ ಎಂತ ಮಾಡ್ಬೇಕು ಸರ್, ನಾನು ಎಂತ ನನ್ಗೆ ಕದ್ದಣ ಅಲ್ಲ ಸಿಕ್ಕಿದ್ರು, ನಾನು ಹೋಗ್ಬೇಕ ಎಂತ ಮಾಡ್ಬೇಕಂತ. 3 ದಿವಸ ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ, ಇದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕೇಳ್ಬೇಕು ಸ್ಟೇಷನ್ ಅಲ್ಲಿ.